ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಟ್ಯಾಂಕಲ್ಲಿ ನೀರಿನ ಕೊರತೆ, ಕೆಲಸ ಮಾಡದ ಮೋಟಾರ್, ತಿಂಡಿಗೆ ಬಂದ ಗಿರಾಕಿಗೆ ಉತ್ತರಿಸಲಿಕ್ಕಾಗದೆ ಇಂದಿರಾ ಕ್ಯಾಂಟೀನ್ಗೆ ದ್ವಾರ ಮುಚ್ಚಿದ ಕಾರ್ಮಿಕರು. ಚಿಂತಾಮಣಿಯಲ್ಲಿ ನಿನ್ನೆಯಷ್ಟೇ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗಿನ ತಿಂಡಿ ಮಾಡಲು ಹೋದ ಜನರಿಗೆ ಕ್ಯಾಂಟೀನ್ ದ್ವಾರ ಬಂದ್ ಮಾಡಿರುವುದನ್ನು ಕಂಡು ನಿರಾಸೆಯಾಗಿ ವಾಪಸ್ ಹೋದ ಘಟನೆ ನಡೆಯಿತು. ನಗರದ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಶನಿವಾರ ಮಧ್ಯಾಹ್ನವಷ್ಟೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೊಂಡಿತ್ತು. ಇಂದು ಬೆಳಗ್ಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಅಡಿಗೆ ಮಾಡುವ ಸಿಬ್ಬಂದಿ ತಿಂಡಿ ತಯಾರಿಸಲು ಮುಂದಾದರೆ ಟ್ಯಾಂಕಲ್ಲಿ ನೀರು ಖಾಲಿಯಾಗಿತ್ತು. ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದರೂ ನೀರೆತ್ತುವ ಮೋಟಾರ್ ಕೆಟ್ಟು ಹೋಗಿರುವ ಪರಿಣಾಮ ಭಾನುವಾರ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ಆಗದೆ ಅಲ್ಲಿನ ಕಾರ್ಮಿಕರು ಕ್ಯಾಂಟೀನ್ ಮುಖ್ಯದ್ವಾರಕ್ಕೆ ಬೀಗ ಜಡಿದು ತಿಂಡಿಗೆ ಬಂದನ್ನು ವಾಪಸ್ ಕಳಿಸಿದ ಘಟನೆ ನಡೆಯಿತು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿದಿನ ನಡೆಯುವ ವಹಿವಾಟಿನ ಜೊತೆಗೆ ಭಾನುವಾರದಂದು ವಹಿವಾಟು ಜೋರು. ಕಾರಣ, ಪ್ರತಿ ಭಾನುವಾರದಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜಾನುವಾರು, ದವಸ ಧಾನ್ಯ, ತರಕಾರಿಯ ಸಂತೆ ನಡೆಯಲಿದ್ದು ರಾಮಕುಂಟೆ ಪ್ರದೇಶದಲ್ಲಿ ಭಾನುವಾರದ ಸಂತೆ ಸಹ ನಡೆಯುತ್ತದೆ. ಇದರಿಂದ ಹೆಚ್ಚು ಕಾರ್ಮಿಕರ ಜೊತೆಗೆ ಗ್ರಾಮೀಣ ಪ್ರದೇಶದ ಜನರು ಸಹ ಹೆಚ್ಚಾಗಿ ಬಂದಿದ್ದು ಅವರೆಲ್ಲರೂ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೊಂಡ ಹಿನ್ನೆಲೆಯಲ್ಲಿ ಬೆಳಗ್ಗೆ ತಿಂಡಿಗಾಗಿ ಕ್ಯಾಂಟೀನ್ ಬಳಿಗೆ ಧಾವಿಸಿ ಬಂದರೆ ಅಲ್ಲಿ ತಿಂಡಿ ಇಲ್ಲದೆ ಬೀಗ ಜಡಿದಿರುವುದನ್ನು ಕಂಡು ನಿರಾಸೆಯಾಗಿ ವಾಪಸ್ ಹೋದ ಘಟನೆ ನಡೆಯಿತು. ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಕುಡಿಯುವ ನೀರಿನ ಸಂಪರ್ಕ ಇಲ್ಲದ ಪರಿಣಾಮ ನಗರಸಭೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದು ಮೊದಲ ದಿನವೇ ನೀರಿನ ಸಮಸ್ಯೆಯ ಜೊತೆಗೆ ನೀರೆತ್ತುವ ಮೋಟಾರ್ ಕೆಟ್ಟು ಹೋಗಿ ಬಡವರಿಗೆ ತಿಂಡಿ ಇಲ್ಲದೆ ಇದ್ದರೂ ಮಧ್ಯಾಹ್ನದ ಊಟಕ್ಕೆ ತೊಂದರೆಯಾಗದಂತೆ ಊಟ ತಯಾರು ಮಾಡಲು ಅಲ್ಲಿನ ಸಿಬ್ಬಂದಿ ಪರದಾಡುತ್ತಿದ್ದರು. ಸಂಬಂಧಪಟ್ಟವರು ಪ್ರತಿದಿನದ ಜೊತೆಗೆ ಭಾನುವಾರದಂದು ಇಂದಿರಾ ಕ್ಯಾಂಟೀನ್ನಲ್ಲಿ ತಿಂಡಿ ಊಟ ಸರಿಯಾಗಿ ಸಿಗುವಂತೆ ಮಾಡಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ರಿಪೇರ್ ಶಾಪ್. ನಿಮ್ಮ ಹೆಸರೇನು? ಮಂಜುನಾ ಸರ್. ನೀವೇನ್ ಕೆಲಸ ಮಾಡ್ತೀರಾ? ಮಾರ್ಕೆಟ್ ಆಗ ಕೂಲಿ ಕೆಲಸ. ಇಲ್ಲಿ ಏನಕ್ಕೆ ಬಂದಿದ್ರ? ಇಲ್ಲಿ ಊಟ ಮಾಡಕ್ ಬಂದಿದ್ರೆ. ಇನ್ನ ಊಟ ಇಲ್ಲ, ನೆನ್ನೆ ಓಪನ್ ಮಾಡಿ ಅವಾಗ ಬಾಗ್ಲ ಹಾಕಿದ್ದಾರೆ. ಏನ್ ಹೇಳ್ತಾರೆ? ಇನ್ನ ಬಾಗ್ಲೆ ತೆಗ್ದಿರ್ಲಲ್ಲ. ಮೋಟ್ರ್ ಕೆಟ್ಟ ಮೋಟ್ರ್ ಕೆಟ್ಟಾಗಿದೆ. ನೀರು ಬರ್ತಾ ಇರಲ್ಲ.